ಎಐಎಂಡಿಎಫ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ನಸೀರ್ ಅಹಮದ್ ಚಿಕ್ಕಮಗಳೂರು ಇವರ ನೇತೃತ್ವದಲ್ಲಿ ಎಐಎಂಡಿಎಫ್ ವತಿಯಿಂದ ವೆಂಟಿಲೇಟರ್ ವ್ಯವಸ್ಥೆ ಒಳಗೊಂಡ ಆಂಬ್ಯುಲೆನ್ಸ್ ವಾಹನವನ್ನು ಚಿಕ್ಕಮಗಳೂರಿನ ಬಡವರ ಸೇವೆಗಾಗಿ ಸಮಾಜಕ್ಕೆ ಅರ್ಪಿಸಲಾಯಿತು. ನಸೀರ್ ಅಹಮದ್ ಅವರ ಸಫೀನಾ ಫೌಂಡೇಶನ್ ಸಹಯೋಗದೊಂದಿಗೆ ಆಂಬ್ಯುಲೆನ್ಸ್ ವಾಹನವನ್ನು ಎಐಎಂಡಿಎಫ್ ಸಂಸ್ಥಾಪಕ ಅಧ್ಯಕ್ಷರಾದ ಶಕೀಲ್ ಹಸನ್ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾಸ್ಪತ್ರೆಯ ಸರ್ಜನ್ ಕಮಲ ಅವರ ಜೊತೆ ಹಲವು ನಾಯಕರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಿದರು. ಎಐಎಂಡಿಎಫ್ ಫೋರಂನ ಈ ಮಹತ್ವದ ಕಾರ್ಯಕ್ಕೆ ಎ2ಝಡ್ ಸುದ್ದಿವಾಹಿನಿಯ ಸಿಇಒ, ಎಐಎಂಡಿಎಫ್ ರಾಜ್ಯ ಪತ್ರಿಕಾ ವಕ್ತಾರರಾದ ಸೈಯದ್ ಕನ್ನಡ ನಜೀರ್ ಮತ್ತು ಜೆಡಿಎಸ್ ಬೆಂಗಳೂರು ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷರು, ಪೀಸ್ ಫಾರ್ ಹ್ಯುಮಾನಿಟಿ ಟ್ರಸ್ಟ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸಲೀಂ ಪಾಷರವರು ಅಭಿನಂದನೆ ಸಲ್ಲಿಸಿದರು. ಇನ್ನು ನೀವು ಎ ಟು ಝಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.